ಜೇನಿನಗೂಡು ನಾವೆಲ್ಲ ಬೇರೆ ಕೆಲವೊಬ್ರಿಗಿನ್ನ ನಿದ್ದೆ, ಇನ್ನ ಕೆಲವೊಬ್ರು ಪ್ಯಾಕಿಂಗ್ ಮಾಡ್ತಾ ಇದಾರೆ. ಹೆಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ನಮ್ಮ ಫ್ಯಾಮಿಲಿ ಟ್ರಿಪ್ ನ ಡೇ 2 ಏನೆಲ್ಲ ಆಯ್ತು ಗೊತ್ತಾ? ಮಿಸ್ ಮಾಡ್ದೆ ಕೊನೆ ತನಕ ನೋಡಿ. ನಾನು ನನ್ನ ಕಸಿನ್ ಬಿನ್ಯಾ ಇಬ್ರು ಎಲ್ಲ ರೂಮಿಗೆ ಹೋಗಿ ಎಲ್ಲರೂ ರೆಡಿ ಆಗಿದಾರ, ಏನ್ ಮಾಡ್ತಾ ಇದಾರ ಅಂತ ನೋಡ್ತಾ ಇದ್ವಿ. ಇನ್ನೇನು ನಮ್ಮ ಬಾಯ್ಸ್ ಅವರು ರೂಮ್ಗೆ ಹೋಗಿ ಎಬ್ಬಿಸ್ಬೇಕು, ಬನ್ನಿ. ಯಾವ ರೇಂಜ್ ಮಜಾ ಮಾಡಿದೀವಿ ನೋಡಿ. ಗುಡ್ ಮಾರ್ನಿಂಗ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವರನೇ ಇಲ್ಲ, ವಾಯ್ಸೇ ಹೋಗ್ಬಿಟ್ಟಿದೆ. ಲೆಟ್ಸ್ ಗೋ. ನಾನು ನನ್ನ ಕಸಿನ್ಸ್ ಎಲ್ಲ ಒಂದು ಟೆಂಟ್ ರೂಮಲ್ಲಿ ಮಲಗಿದ್ವಿ, ಮೂರು ಟೆಂಟ್ ರೂಮಲ್ಲಿ. ಐ ಮಸ್ ಸೇ, ನಿದ್ದೆನೆ ಬರಲ್ಲ ಅನ್ಕೊಂಡಿದ್ರೆ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಸರಿ, ಎಲ್ಲಾರು ಬೇಗ ಬೇಗ ಎದ್ದೇಳ್ಬೇಕು ಅಂತ ಹೇಳಿ ಇನ್ನೇನು ಕಾಫಿ ಟೀ ಕುಡಿದ್ಕೊಂಡು ಮುಂದಿನ ಸವಾರಿ ಶುರು. ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಬೆಳಿಗ್ಗೆ ಕಾಫಿ ಟೀ ಕುಡಿದ್ಕೊಂಡು ನಾವು ಫಸ್ಟ್ ವ್ಯೂ ಪಾಯಿಂಟ್ ಹೊರಡಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇದೀವಿ. ಇನ್ನ ನಿಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು, ಈ ತರ ಫ್ಯಾಮಿಲಿ ಟ್ರಿಪ್ ಮಾಡ್ಬೇಕಾದ್ರೆ ಹೇಗೆ ಎಕ್ಸ್ಪೆನ್ಸಸ್ ನ ಶೇರ್ ಮಾಡೋ ಅನ್ನೋ ಟಿಪ್ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ಮೇಡಮ್, ನಿಮ್ದು ಸೀಟ್ ನಂಬರ್ ಎಷ್ಟು? ಸೀಟ್ ನಂಬರ್ 11. ಯಲಂಕವ ರಾಜಾಂಕವ? ಅವರಿಗೆ ನಾಗಸಂದ್ರ. ಸೊ ಸ್ಟೋರಿ ಟೈಮ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ, ಅಂದ್ರೆ ನಾನು, ನನ್ನ ಕಸಿನ್ಸ್, ನನ್ನ ಮಾಮ ಎಲ್ರು ಈ ತರ ಟ್ರಿಪ್ಗೆ ಕರ್ಕೊಂಡು ಹೋಗೋರು. ಬಟ್ ಈ ಸತಿ ನಾವು ಟ್ರಿಪ್ ಮಾಡಿದಾಗ ಏನ್ ಮಾಡಿದ್ವಿ ಗೊತ್ತಾ? ಕೆಲವೊಬ್ರು ಒಂದೊಂದು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡಿದ್ರು. ಒಬ್ರು ಬಸ್ ನ ಮ್ಯಾನೇಜ್ ಮಾಡೋದಕ್ಕೆ, ಇನ್ನ ಒಬ್ರು ರೆಸಾರ್ಟ್ ನ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡೋದಕ್ಕೆ, ಹಾಗೇನೆ ಪರ್ ಪರ್ಸನ್ 2,000 rupees ಅಂತ ಇಟ್ಟಿದ್ವಿ. ಇದರಲ್ಲಿ ಕಂಪ್ಲೀಟ್ ಟ್ರಿಪ್ ಪ್ಯಾಕೇಜ್, 3 times ಫುಡ್, ಎಲ್ಲ ಎಕ್ಸ್ಪೆನ್ಸಸ್ ಕವರ್ ಆಗಲಿ ಅಂತ ಮಿನಿಮಲ್ ಬಜೆಟ್ ಅಲ್ಲಿ ಇಟ್ಟಿದ್ವಿ. ಸೊ ದಟ್ ಎಲ್ಲರಿಗೂ ಕಷ್ಟ ಆಗಬಾರ್ದು, ಮ್ಯಾನೇಜಬಲ್ ಅಂತ ಅನ್ನಿಸ್ಬೇಕು. ಯಾಕಂದ್ರೆ ಕೆಲವೊಂದು ಫ್ಯಾಮಿಲಿನಲ್ಲಿ 3-4 ಮೆಂಬರ್ಸ್ ಇರ್ತಾರಲ್ವಾ. ಫೈನಲಿ ಮೇಲ್ಗಡೆ ಬಂದ್ವಿ. ವ್ಯೂ ಪಾಯಿಂಟ್ ಇಸ್ ಏನ್ ಸಾಗದಾಗಿದೆ. ಸಕಲೇಶ್ಪುರದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ವ್ಯೂ ಪಾಯಿಂಟ್ ಅಂದ್ರೆ ಬಿಸ್ಲೆ ವ್ಯೂ ಪಾಯಿಂಟ್. ಸೊ ಇದು ಪಾಪ್ಯುಲರ್ ಪ್ಲೇಸ್ ಅಂತ ಇಲ್ಲಿಗೆ ಬಂದ್ವಿ ಎಲ್ಲರೂ ನೋಡೋದಕ್ಕೆ. ಚೆನ್ನಾಗಿತ್ತು, ನೀವು ಅರ್ಲಿ ಮಾರ್ನಿಂಗ್ ಬಂದ್ರೆ ಇನ್ನ ಬ್ಯೂಟಿಫುಲ್ ಆಗಿರುತ್ತೆ. ಎಲ್ಲರ ಎನರ್ಜಿ ಉತ್ಸಾಹಕ್ಕೆ ಮೆಚ್ಚಲೇಬೇಕು. ಯಾಕೆ ಹೇಳಿ, ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಇರುತ್ತೆ, ಚಿಕ್ಕ ಮಕ್ಕಳು, ನಮ್ಮ ಏಜ್ ಅವರು, ಇನ್ನ ದೊಡ್ಡ ವಯಸ್ಸಿನವರು. ಹಾಗಾಗಿ ಎಲ್ಲರ ಎನರ್ಜಿ ಲೆವೆಲ್ಸ್ ಬೇರೆ ರೀತಿನಲ್ಲಿ ಇರುತ್ತೆ. ಬಟ್ ಆ ಒಂದು ಉತ್ಸಾಹ ಇದೆಯಲ್ಲ, ಹೋಗಲೇಬೇಕು, ಕಾಂಟ್ರಿಬ್ಯೂಟ್ ಮಾಡಬೇಕು, ಎಲ್ಲರ ಜೊತೆ ಇರಬೇಕು ಅಂತ ಅದನ್ನ ಮೆಚ್ಚಲೇಬೇಕು. ಚಿಮ್ಮುತ್ತ ಓಡುತ್ತ ಜಿಂಕೆಗಳು, ಕುಳಿದಾಡಿ ಮೆರೆದ ನವಿಲುಗಳು. ಓವರ್ಆಲ್ ಟ್ರಿಪ್ಗೆ ನನ್ನ ಪ್ರಕಾರ 120,000 ಆಗಿರುತ್ತೆ ಕಮ್ಮಿನಲ್ಲಿ. ಆದರೂ 3 times ಫುಡ್ ಆಗಿರ್ಬೋದು, ರೆಸಾರ್ಟ್ ಅಲ್ಲಿ ಸ್ಟೇ ಆಗಿರ್ಬೋದು, ಟ್ರಾವೆಲ್ ಅಪ್ ಅಂಡ್ ಡೌನ್ ಆಗಿರ್ಬೋದು, ಇದ್ರ ಜೊತೆಗೆ 2 ವ್ಯೂ ಪಾಯಿಂಟ್ ಕೂಡ. ಹೇಗ ಅನ್ನಿಸ್ತಾ ಇದೆ? ರಾತ್ರಿ ಅಂತ ಫುಲ್ ಎಂಜಾಯ್ ಮಾಡುದು. ದೇವ್ರೆ, ಎಲ್ಲಾದ್ರು ದೂಕ್ ಹಾಕಿ ಎಷ್ಟು ಜೋರ್ ಇದಾರ ಗೊತ್ತಾ? ಜಾಸ್ತಿ ಚೆನ್ನಾಗಿ ಮಾಡಿದ್ರು ಮಾತ್ರ. ಇಲ್ಲಿ ಚಳಿ ಇಲ್ಲ, ಬಟ್ ಚೆನ್ನಾಗಿದೆ. This is my beautiful mommy and beautiful attige. ನಮ್ಮ ಎಂಟೈರ್ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಫೋಟೋಸ್, ವಿಡಿಯೋಸ್ ಕ್ರೇಜ್ ಇರೋದ್ರಿಂದ ಎಲ್ಲರೂ ಖುಷಿಯಿಂದ ತಗೊಳ್ತಾರೆ ಡಿಫ್ರೆಂಟ್ ಪೋಸಸ್ಸಲ್ಲಿ. ಹಾಗೆಯೇ ಎಂಟೈರ್ ವಿಡಿಯೋ ಸೀರೀಸ್ ವಿಡಿಯೋ ಒಂದು ಸ್ವಲ್ಪ ಡಲ್ ಆಗಿದೆಯಲ್ಲ, ಐ ಡೋಂಟ್ ನೋ, ಕ್ಯಾಮ್ರಾ ಸೆಟ್ಟಿಂಗ್ಸ್ ಚೇಂಜ್ ಆಗಿದ್ರಿಂದ ಈ ಒಂದು ಪ್ರಾಬ್ಲಮ್ ಆಯಿತು. ರಿಯಲಿ ಸಾರಿ. ನಿನ್ನ ಬಿಡಲಾರೆ ಬರುವುದೇ
ಕಣ್ಣಿಕ ಕಣ್ಣು ಕಣ್ಣು ಅಂಚಿಡು ಜೇನಿನ ಗೂಡು ನಾವೆಲ್ಲ ಬೇರೆ ಯಾರು ಏನಿಲ್ಲ ಲೇಟ್ ಆಗುತ್ತೆ ಅನ್ಕೊಂಡ್ರೆ ಬೇಗನೆ ಮುಗಿಸ್ಕೊಂಡು ಇನ್ನೇನು ವಾಪಸ್ ಹೊರಡ್ಬೇಕು ನಮ್ಮ ರೆಸಾರ್ಟ್ಗೆ, ಬಿಕಾಸ್ ಮತ್ತೊಂದು ಪಾಯಿಂಟ್ಗೆ ಹೋಗ್ಬೇಕು. ಇದ್ರ ನಡುವೆ ನಾವು ಆನ್ ದ ವೇ ಬಸ್ಸಲ್ಲಿ ಹೋಗ್ತಾ ಸುಮಾರಷ್ಟು ಗೇಮ್ಸ್ನೆಲ್ಲ ಆಟಾಡ್ತಾ ಇದ್ವಿ. ಇವಾಗ ಫಸ್ಟ್ ಗೇಮ್ ಏನು ಗೊತ್ತಾ, ಎಲ್ಲರವರ ಹೆಸರಿನ ಅರ್ಥವನ್ನ ಹೇಳ್ಬೇಕು ಅಂತ. ಹೆಸರು ದಾಕ್ಷಾಯಿಣಿ, ನಾನು ದಕ್ಷರಾಜನ ಮಗಳು, ನಾನು ಈಶ್ವರನ ಹೆಂಡತಿ, ಆದ್ರೆ ಈಗ ನಾರಾಯಣನ ಹೆಂಡತಿ. ಇನ್ನ ಸೆಕೆಂಡ್ ರೌಂಡ್ ಆಫ್ ಗೇಮ್ ಅಲ್ಲಿ ನನ್ನ ಕಸಿನ್ ಏನ್ ಕೇಳಿದ್ದು ಗೊತ್ತಾ, ಎಲ್ಲ ಕಸಿನ್ಸ್ಗೆ ನಿಮ್ಮ ಅಪ್ಪ ಅಮ್ಮ ಏನೇನ್ ಬೈತಾರೆ, ಹೇಗ್ ಬೈತಾರೆ ಅಂತ ಡೈಲಾಗ್ ನ ಹೇಳಿ ಅಂತ. ಏನ್ ಐಡಿಯಾ, ಏನ್ ಪ್ರಶ್ನೆಗಳು, ಅದಕ್ಕೆ ಬಂದಂತ ಉತ್ತರ ನೀವೇ ಕೇಳಿ. ನನ್ ಕಸಿನ್ ಇವಾಗ ಹೇಳಿದ್ರಲ್ವಾ ಅವರಮ್ಮ ಇವರೇ ನನ್ ದೊಡ್ಡಮ್ಮ. ಇನ್ನ ನೆಕ್ಸ್ಟ್ ರೌಂಡ್ ಆಫ್ ಕ್ವೆಶ್ಚನ್ಸ್ ಏನ್ ಕೇಳಿದ್ರು ಗೊತ್ತಾ, ಹಸ್ಬೆಂಡ್ಸ್ ಅವ್ರ ವೈಫ್ ನ ಪ್ರೀತಿಯಿಂದ ಏನ್ ಕರೀತಾರಂತ. ಯಾನು ಸ್ವೀಟಿ ಬಂದು ಏನಮ್ಮ ಚಿನ್ನು ಅಂತ. ನೀವೆಂತ ಕರಿತಿದ್ರಿ ಅಜ್ಜಿಯನ್ನು? ಅರೇ ನೀವ್ ಅವಂಗೆ ಮುತ್ ಕೊಟ್ಟಿದ್ದೀರಾ ಯಾವತ್ತಾದ್ರೂ? ಹೇಳಿ, ಮುತ್ ಕೊಟ್ಟಿದ್ದೀರಾ? ಮತ್ತೆ ಹಿಂಗ್ ಮಕ್ಳು ಮಾಡಿದ್ರಿ? ಇಲ್ಲ. ಸಿ ಬಸ್ಸಲ್ಲಿ ಹೋಗ್ತಾ ಏನಾದ್ರೂ ಈ ತರ ಗೇಮ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ಎನರ್ಜಿನೂ ಡೌನ್ ಆಗುತ್ತೆ, ಹಾಗೆ ಎಲ್ಲರಿಗೂ ಬೋರಿಂಗ್ ಅನ್ಸುತ್ತೆ ಅಲ್ವಾ. ಹಾಗೇನೆ ವಾಪಸ್ ಬರ್ತಾ ಸುಮಾರಷ್ಟು ಬ್ರೇಕ್ಫಾಸ್ಟ್ ವೆರೈಟೀಸ್ ಇತ್ತು. ನಾನು ಏನ್ ಹೇಳೋದು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ವೆರೈಟೀಸ್. ಅಂಡ್ ಈ ಪ್ಲೇಸ್ ಅಲ್ಲಿ ಎಕ್ಸ್ಟ್ರಾಡಿನರಿ ಅಂದ್ರೆ ಅಷ್ಟು ಚೆನ್ನಾಗಿರುವಂತ ಟೇಸ್ಟಿ ಫುಡ್ ವೆರೈಟೀಸ್ 100% ಅಕ್ಕನಿಗೆ ಮೊಟ್ಟೆಯ ಮೊಟ್ಟೆ ತೆಗೆದು ಕೊಟ್ಟಿದ್ದೇನೆ ಗೈಸ್. ದಿಸ್ ಇಸ್ ಫಾರ್ ಯು. ಐಟಲ್ಲ ತಿಂದಲ್ಲ, ಅರ್ಧ ತಿಂದು ಕೊಟ್ಟಿದ್ದಾಳೆ ಗೈಸ್. ನನಗೆ ದೀಪೋ ಜೊತೆನೆ ಬ್ರೇಕ್ಫಾಸ್ಟ್ ಮಾಡಿ ಅಭ್ಯಾಸ ಅಲ್ವಾ, ಸೊ ಹಾಗಾಗಿ ಅವ್ರಿಗೆ ಕಾಯ್ತಾ ಇದ್ದೆ ನಾನು. ಇವರೆಲ್ಲಾರ್ದು ತಿಂದಾಯ್ತು, ಬಟ್ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ತಿಂದೇ ಬಿಟ್ರಲ್ಲ. ಇಷ್ಟೋ ತನಕ ಕಾದೆ ತಿಂಡಿ ತಿನ್ನದೆ, ನೀವು ನನ್ನ ಬಿಟ್ಟು ತಿಂದ್ರಲ್ಲ. ನಾನು ತಿನ್ನೇ ಇಲ್ಲ, ನನಗೆ ಸಿಟ್ಟು ಬಂದಿದೆ ನಿಮ್ಮ ಮೇಲೆ ಈಗ. ಸರಿ ಹೋಗ್ಲಿ ಬಿಡಿ. ಎರಡನೇ ಜಾಗಕ್ಕೆ ಹೋಗೋ ಮುಂಚೆ ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡಿ ಒಂದು ರೂಮ್ ಕೊಟ್ಟಿದ್ರು, ಅಲ್ಲೆಲ್ಲ ಐಟಮ್ ಇಟ್ಟು ಹೊರಟ್ವಿ. ಸೊ ನಾವೆಲ್ಲರೂ ಬಿಸಿಲೆಘಾಟ್ ನೋಡಿ ಬಂದ್ವಿ. ದೀಪು ಚೆನ್ನಾಗಿ ನಿದ್ದೆ ಮಾಡಿದ್ರು. ಇವಾಗ ಬ್ರೇಕ್ಫಾಸ್ಟ್ ಆಗಿ ವಿ ಆರ್ ಗೋಯಿಂಗ್ ಟು ಸಿ ದಿ ವಾಟರ್ಫಾಲ್ ಅಲ್ವಾ. ಸಿ ವಾಟರ್ಫಾಲ್ ಅಲ್ಲ, ಪ್ಲೇ ಅಂತ. ಎಂಚ ಅಂಡ್ಯಾ ಟ್ರಿಪ್ ಇದೆ ಮುಟ್ಟ ಎಡ್ಡೆ ಅಂಡ ಜಾಲಿ ಅಂಡ. ಸೊ ಬಸ್ಸಲ್ಲಿ ಆಟಾಡಿರುವಂಥ ಫಸ್ಟ್ ಗೇಮ್ ಏನು ಗೊತ್ತಾ, ಇವಾಗ ವಾಟರ್ಫಾಲಿಗೆ ಹೋಗ್ತಾ ಇದ್ದೀವಿ. ಇಷ್ಟು ಬ್ರೇಕ್ಫಾಸ್ಟ್ ಐಟಮ್ ನಾವೆಲ್ಲರೂ ತಿಂದ್ವಿ ಅಲ್ಲ, ಅದನ್ನು ಬೇಗ ಬೇಗ ಪಟ ಪಟ ಅಂತ ಹೇಳಬೇಕು ಅಂತ. ಯಾರು ಹೇಳಿದ್ರು ನೋಡಿ. ಐ ಹೋಪ್ ಇದರಿಂದ ನಿಮ್ಗೂ ಐಡಿಯಾಸ್ ಬರುತ್ತೆ ಏನ್ ಮಾಡ್ಬೋದು ಬಸ್ಸಲ್ಲಿ ಟ್ರಾವೆಲ್ ಮಾಡಿದಾಗ ಫ್ಯಾಮಿಲಿ ಜೊತೆ ಅಂತ. ಗೇಮ್ ಅಂತಂದ್ರೆ ತುಂಬಾ ಗಂಡಂತಿರುತ್ತಾರೆ ಇಲ್ಲಿ, ಆಯ್ತಾ. ಆಮೇಲೆ ಆ ಗಂಡಂತಿರಿಗೆ ಅವರ ಹೆಂಡತಿಯರ ಯಾವ್ದು ಡಿಶ್ ಇಷ್ಟ ಅಂತ, ಎನಿಥಿಂಗ್. ಸೊ ಫಸ್ಟ್ ನಾವು ನಿತಿನ್ ಭವನ್ ಇಂದ ಸ್ಟಾರ್ಟ್ ಮಾಡಿ, ದೇ ಆರ್ ನ್ಯೂಲಿ ವೆಡೆಡ್ ಕಪಲ್ಸ್. ಯಾವ್ದು ಚಿಕನ್
ರೋಲ್ ಅದ್ ಗೀ ರೋಸ್ಟ್. ವಾವ್ ಚಿಕನ್ ಗೀ ರೋಸ್ಟ್. ಚಿತ್ರಾನ್ನ ಒಳ್ಳೆ ಮಾಡ್ತಾಳೆ, ವಾಂಗಿ ಬಾತ್ ಒಳ್ಳೆ ಮಾಡ್ತಾಳೆ, ಮತ್ತೆ ಉಪ್ಪಿಟ್ಟು ಒಳ್ಳೆ ಮಾಡ್ತಾಳೆ ಶೀರಾ, ಮತ್ತೆ ಬಿರಿಯಾನಿ ಬಾರಿ ಒಳ್ಳೆ ಮಾಡ್ತಾಳೆ. ಮಸಪ್ಪಿನ ಸಾರ್ ಅಂತೂ ಆಹಾ ಮುದ್ದೆ ಸಮೇತ ತಿನ್ನೋದು ನಾವು, ಅಷ್ಟು ಒಳ್ಳೆ ಮಾಡ್ತಾಳೆ. ಏನಿ ಫೈವ್ ಸ್ಟಾರ್ ಅವಳು. ಬಂಗುಡೆ ಕಜ್ಪು ಪಕ್ಕ ಮೀನ ಪೂರ ಸಾಧಾರಣ ಪಕ್ಕ ಕೋರಿ ಸುಕ್ಕ ಮನೆಗೆ ಬಂದು ಮಾಡುತ್ತೇನೆ. ಬಿರಿಯಾನಿ ಲೈಕ್ ಮಾಡ್ತೇನೆ ಪಕ್ಕ ಪಲಾವ್. ನಿಜ ನೋಡು ನಿಜನೇ ಪಲಾವ್ ಒಂದು ಪಲ್ಲ ಐ ಬಕ್ಕ ಫಿಶ್ ಫ್ರೈ. ಫಿಶ್ ಫ್ರೈ ಬಂಗ್ ರೋಸ್ಟ್ ಫುಲ್ ಒಂದು ಕೋರಿದ ರಾಮನಿ ಕೋರಿದ ಗ್ರೀನ್ ಮಸಾಲಾದ ಒಕ್ಕ ಫ್ರೈ ಒಂದು ಕೋರಿ ತಂಡು ತಂಡೂರಿ ಒಟ್ಟಾರೆ ಮಾತು ಚೌಕ್ ಮಲ್ಪೇರಿ ಈ ತರ ಫನ್ ಗೇಮ್ಸ್ ಎಲ್ಲ ಆಟಾಡ್ಕೊಂಡು ವಾಟರ್ಫಾಲ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಅಂಡ್ ನಮ್ಮ ಬಸ್ ಕೂಡ ಈ ತರ ಸ್ಟಕ್ ಆಯ್ತಲ್ವಾ, ಎಲ್ಲಾರು ಇಳದ್ ಬಿಟ್ಟು ಅದನ್ನ ಪುಷ್ ಮಾಡಿ ನಡುವೆ ಈ ತರ ಲೀಚಿ ಬೈಟ್ ಕೂಡ ಆಯ್ತು. ದೇವ್ರೆ ಚಮಚು ಅಲ್ಪ ನಿನ್ನ ಕಾರಡು ಅಲ್ಪ ಕಲರ್ ಕಲರ್ ನಿನ್ನ ಮಮ್ಮಿಗೆ ಲಕ್ಕಲಿದೆ ಲಕ್ಕಲಿದೆ ಪುಗೆ ಬರುತ್ತೆ ಪುಗೆ ಬರುತ್ತೆ ಬಾಯಿ ಮುಚ್ಚಿಲೆ ಬಾಯಿ ಮುಚ್ಚಿಲೆ ಅನಂತ ವಿಷಗಳು ಬಾಯಿ ಮುಚ್ಚಬಹುದು ಅನಂತ ಸರ್. ವಾಟರ್ಫಾಲ್ ಅನ್ಕೊಂಡಿದ್ದೆ ಒಂದು, ಅಲ್ಲಿ ಹೋದ್ಮೇಲೆ ಆಗಿದ್ದೆ ಇನ್ನೊಂದು ಕತೆ ಗೊತ್ತ. ಚಿಕ್ಕ ಈ ಟ್ರಿಪ್ ಹೇಗಾಯ್ತು? ತುಂಬಾ ಚೆನ್ನಾಗಾಯ್ತು. ಚೆನ್ನಾಗಾಯ್ತಲ್ಲ, ಒಂಥರ ಮಜಾ ಆಯ್ತಲ್ಲ, ಭಾರಿ ಖುಷಿ ಆಗ್ತದೆ. ಮತ್ತೆ ಇನ್ನುಂಟು ತುಂಬಾ ಉಂಟು, ಈಗ ನಾವೆಲ್ಲ ನೀರಲ್ಲ ಆಟ ಆಡ್ಲಿಕ್ಕೆ ಉಂಟು. ಖುಷಿಯಿಂದ ಬಟ್ಟೆ ಹಿಡ್ಕೊಂಡು ಪ್ಯಾಕಿಂಗ್ ಮಾಡಿದ್ದೆ, ಹೊರಟಿದ್ವಿ ಇಲ್ಲಿಗೆ. ಕಾಡಿನ ಮಧ್ಯೆ ಇರುವಂತ ವಾಟರ್ಫಾಲ್ ಇಲ್ಲಿಗೆ ಹೋಗ್ಬೋದು ಅಂತ ನಮಗ್ ರೆಸಾರ್ಟ್ ಅವರು ತಿಳಿಸಿದ್ರು. ಬಟ್ ಹೋಗಿದ ತಕ್ಷಣ ನೋಡಿದ್ರೆ ಎಲ್ಲರ ಗಾಡಿ ಇಲ್ಲಿ ಸ್ಟಕ್ ಆಗಿದೆ, ಯಾರಿಗೂ ಮುಂದೆ ಹೋಗೋದಕ್ಕೆ ಇಷ್ಟ ಇಲ್ಲ, ಭಯ, ಯಾಕಂದ್ರೆ ತುಂಬಾ ನಡೆಯೋದಕ್ಕಿದೆ, ಆಮೇಲೆ ಅಲ್ಲಿ ವಾಟರ್ಫಾಲ್ ಇಲ್ಲ ಅಂತ. ಹಂಗೋ ಹಿಂಗೋ ಎಲ್ಡರ್ಸ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ನಾವು ಹೋದ್ವಿ, ಹೋಗೋಣ ನೋಡೋಣ ಅಂತ. ಹೋದ್ಮೇಲೆ ಏನ್ ಗೊತ್ತಾಯ್ತು ಗೊತ್ತಾ, ಯಾರು ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಅಷ್ಟೊಂದು ಭಯ ಎಲ್ಲಾರ್ಗೂ. ಯಾಕೆ ಏನು ಅಂತ ನೀವೇ ನೋಡಿ. ಈ ವಾಟರ್ಫಾಲ್ ಗೆ ಹೋಗೋದಕ್ಕೆ ಜಾಗನೇ ಇಲ್ಲ, ತುಂಬಾ ಸ್ಟೀಪ್ ಆಗಿದೆ, ಪ್ರಾಪರ್ ಸ್ಟೆಪ್ಸ್ ಬೇರೆ ಇಲ್ಲ, ಎಲ್ಲಾರ್ಗು ಭಯ. ಎರಡೇ ದಿನ ರೇಗ ಬೈದಿನಿ ಅತ್ತೆ ಸೊಸೆ ಜಗಳ ನೋಡಿ, ಅತ್ತೆ ಸೊಸೆ ಜಗಳ ವಾಟರ್ಫಾಲ್ ಬೋಡ ವಾಟರ್ಫಾಲ್ ಬೋಡ 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 ವಾಟರ್ಫಾಲ್ ಬೋಡ ಬೋಡಿ ಅಲ್ಲಿ ಒಂದ್ ನಾಲ್ಕೈದು ಜನ ಆಟ ಆಡ್ತಾ ಇದ್ರು, ಬಟ್ ಉಳ್ದಿರೋರ್ ಎಲ್ಲರೂ ನಮ್ ತರ ಬಂದು ನೋಡಿ ವಾಪಸ್. ಆಮೇಲೆ ನಮ್ಮ ಲಕ್ಗೆ ಒಬ್ರು ಲೋಕಲೈಟ್ ಸಿಕ್ಕಿದ್ರು, ಅವರು ಇನ್ನೊಂದ್ ಫಾಲ್ಸ್ ಇದೆ ಸ್ವಲ್ಪ ದೂರದಲ್ಲಿ ಅಂತ ಹೇಳಿದ್ರು, ನಡ್ಕೊಂಡು ಹೋದ್ರು ಈ ಕಡೆಯಿಂದ ಪುಣ್ಯ. ಇಷ್ಟೊತ್ತು ಫ್ಯಾಮಿಲಿ ಹತ್ರ ಬೈಗಳು ತಿಂದು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹಂಗೋ ಹಿಂಗೋ ವಿ ಕೇಮ್ ಟು ದ ವಾಟರ್ ಫಾಲ್. ಆ ಕಡೆ ದಾಟ್ಕೊಂಡು ಹೋಗ್ಬೇಕು ಕಾಮಿದ್ವಿ. ಇಷ್ಟು ದೊಡ್ಡ ಗ್ರೂಪ್ ಅಲ್ಲಿ ಬಂದಿರ್ತೀವಿ, ನೀರಲ್ಲಿ ಆಟಾಡ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ಬಟ್ ಆ ತರ ನೋಡಿ ಎಷ್ಟು ಬೇಜಾರಾಯ್ತು ಗೊತ್ತಾ, ಪುಣ್ಯಕ್ಕೆ ಈ ಜಾಗ ಸಿಕ್ತು ನಮಗೆ. ಇಲ್ಲಿ ಬಂದ್ವಿ, ವೆರಿ ಕ್ಲೀನ್ ವಾಟರ್, ತುಂಬಾ ಚೆನ್ನಾಗಿತ್ತು ಅಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಎಲ್ಲಾರು ಎಷ್ಟು ಎಂಜಾಯ್ ಮಾಡಿದ್ರು ಗೊತ್ತಾ, ಐ ಆಮ್ ವೆರಿ ಹ್ಯಾಪಿ ದಟ್ ಈ ತರ ಒಂದು ವಾಟರ್ಫಾಲ್ ನಮಗೆ.
ಸೊ ನಮಗೆ ರೂಟ್ಸ್ ಗೊತ್ತಿದ್ರೆ ಮಾತ್ರ ಈ ವಾಟರ್ಫಾಲಿಗೆ ಬರೋದಕ್ಕೆ ಸಾಧ್ಯ. ಥ್ಯಾಂಕ್ಫುಲಿ ಅಲ್ಲಿ ಯಾರೋ ಲೋಕಲೈಟ್ ಹೇಳಿದ್ರಿಂದ ನಮಗೆ ಗೊತ್ತಾಯ್ತು, ಇಲ್ಲಿ ಬಂದ್ವಿ. ಸ್ವಲ್ಪ ಸ್ವಲ್ಪ ಮುಂದೆ ಬಂದು 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 ಮೇನ್ ವಾಟರ್ಫಾಲ್ ಪಾಯಿಂಟ್ ಹತ್ರ ಬಂದ್ವಿ. ಬಟ್ ಹುಷಾರಾಗಿ ಬರಬೇಕು, ಕಲ್ಲೆಲ್ಲ ಜಾರುತ್ತೆ. ಸೊ ನಿಧಾನಕ್ಕೆ ಈ ಥರ ಹೆಜ್ಜೆ ಇಟ್ಟು ಇಟ್ಟು ನಾವೆಲ್ಲರೂ ಹೋಗ್ತಾ ಇದ್ವಿ ಗೊತ್ತಾ. ಸೇಫ್ಟಿ ನಮ್ಮ ಕೈಯಲ್ಲಿದೆ, ನಾವು ಹೇಗೆ ಹೋಗ್ತೀವಿ ಯಾವ ರೀತಿನಲ್ಲಿ ಇರ್ತೀವಿ ಅಂತ. ಬಟ್ ವಾಟರ್ ಕಲರ್ ನೀವು ಈ ಥರ ಅಂದ್ಕೊಂಡಿರ್ಬೋದು, ಮಣ್ಣಿನ ಕಲರ್ ಆ ರೀತಿ ಇದೆ. ಬಟ್ ವೆರಿ ಕ್ಲೀನ್ ಆ್ಯಂಡ್ ತುಂಬಾ ಖುಷಿ ಆಯಿತು ನಮ್ಮೆಲ್ಲರಿಗೂ. ಯು ಕ್ಯಾನ್ ಸಿ ಎಲ್ಲರೂ ಎಷ್ಟು ಹ್ಯಾಪಿಯಾಗಿದ್ದಾರೆ, ಬಿಕಾಸ್ ಸ್ಟಾರ್ಟಿಂಗ್ ಎಲ್ಲರಿಗೂ ಬೇಜಾರಾಗಿತ್ತು, ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂತ. ಕಸಿನ್ಸ್ ಇದ್ರೆ ಅಂತೂ ಆಟ ಮಜಾ ಅಲ್ವಾ, ಎಲ್ಲರಿಗೂ ಏನಾದರೂ ಹೇಳೋದು. ಇಲ್ಲಿ ಆಟ ಆಡ್ತಾ ಇದ್ರೆ ನೀರಲ್ಲಿ ಅಲ್ಲಿ ಸ್ನೇಕ್ ಇದೆ ನೋಡು ಅಂತ ಹೇಳಿದ್ರೆ ಸಾಕು, ಗಾಬರಿಯಿಂದ ಕಿರ್ಚಾಡೋದು. ನೀವು ಸಕಲೇಶ್ಪುರಕ್ಕೆ ಹೋದ್ರೆ ಈ ವಾಟರ್ಫಾಲ್ನ ಮಿಸ್ ಮಾಡಿಬಿಡಿ ಆಯ್ತಾ. ಐ ಆಮ್ ಶೋರ್ ನೀವು ಅಷ್ಟೇ ಎಂಜಾಯ್ ಮಾಡ್ತೀರಾ. ಎಂಜಾಯ್ ಮಾಡಿದ್ವ ನಾವೆಲ್ಲ, ಸೂಪರ್ ಆಗಿ ಮಾಡ್ತೀವಿ. ಇವರು ಎಂಜಾಯ್ ಜಾಸ್ತಿ ಮಾಡಲಿಲ್ಲ, ನಾವೆಲ್ಲ ಸಕ್ಕಿಲ್ಲ. ಆಮೇಲೆ ಅಲ್ಲಿ ನಾವು ಕ್ವಿಕ್ ಆಗಿ ಔಟ್ಫಿಟ್ ಚೇಂಜ್ ಮಾಡಿ ಬೇಗ ಬೇಗ ಬಾಯ್ಸ್ ಎಲ್ಲ ನಮ್ಗೆ ಅಡ್ಡ ಇದ್ದು ಓ ಈ ವಾಟರ್ಫಾಲ್ ಬಗ್ಗೆ ಮೇನ್ ಪಾಯಿಂಟ್ ನಿಮ್ಮೆಲ್ಲರಿಗೂ ಹೇಳಲಿಲ್ಲ ಅಲ್ವಾ. ಇಳಿಬೇಕಾದ್ರೆ ಪರವಾಗಿಲ್ಲ ಅನ್ಸುತ್ತೆ, ಬಟ್ ಹತ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಡರ್ಸ್ ಇದ್ರೆ ಅಥವಾ ಲೆಗ್ ಪೇನ್ ಇದ್ರೆ ನೀ ಪೇನ್ ಇದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ, ನಾಟ್ ಸೇಫ್. ಹಾಗೇನೆ ನಾವೆಲ್ಲ ಬ್ರೇಕ್ಸ್ ತಗೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಪುಣ್ಯಕ್ಕೆ ಒಂದು ಐಸ್ ಕ್ರೀಮ್ ಅಂಗಡಿ ಇತ್ತು, ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದು ಎನರ್ಜಿ ಕೂಡ ಬಂತು. ಹಾಗೆ ಬಸ್ಸಿಗೆ ಹೋಗ್ತಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಪ್ರ್ಯಾಂಕ್ ಮಾಡಿದ್ವಿ. ನಾರಾಯಣ್ ಚಿಕ್ಕ ಅಲ್ಲ ಚಮಚಲ್ಲ, ಅಲ್ಲ ನಾರಾಯಣ್ ಚಿಕ್ಕ ಬರ್ತೇರು ಚಮಚು, ನಾರಾಯಣ್ ಚಿಕ್ಕ ಬರ್ತೇರು ಚಮಚು. ಓ ಮಯ್ಯ ಬಸ್ಸಿನ ಗಲಾಟೆ ಗಲಾಟೆ ಗಲಾಟೆ. ಏನ್ ಮಾಡೋದು ಇವಾಗ, ನಮ್ ನಮ್ ಮನೆಗೆ ಹೊರಡಬೇಕು ಅಂದ್ರೆ ಪ್ಯಾಕಿಂಗ್ ಸಮಯ ಎಲ್ಲಾ ಬಸ್ಸಿಗೆ ತುಂಬಿಸ್ಬೇಕು. ಇದ್ರ ನಡುವೆ ನಮ್ಮ ಆಂಟಿ ದೊಡ್ಡಮಂದ್ರು ಈ ವಿಡಿಯೋ ನೋಡ್ತಾ ಎಷ್ಟು ಬೈತಾರೆ, ಯಾಕೆ ಮಕ್ಕಳು ಈ ತರ ಪ್ರ್ಯಾಂಕ್ ಮಾಡ್ತಾರೆ, ನಮಗೆ ಎಷ್ಟು ಭಯ ಆಗಲ್ಲ ಅಂತ. ಬಟ್ ವಿ ರಿಯಲಿ ಸಾರಿ, ಚೆನ್ನಾಗಿ ಮಜಾ ಅನ್ಸುತ್ತೆ ನಮ್ಗೆ, ಅದಕ್ಕೆ ಮಾಡ್ತೀವಿ. ಓಕೆ, ವೀಕ್ಷಿಸಿದ ಕೈಲ್ಲ ಎಲ್ಲಿ ಹೋಗಿದ್ದಾರೆ, ಅವರ ಕ್ಯಾಮರಾ ನನ್ನ ಹತ್ರ ಉಂಟು, ಬೋರ್ ಆಗ್ತಾ ಉಂಟು, ಇದನ್ನು ಹಾಕುತ್ತಾರೆ ಎಂದು ಬಯಸುತ್ತಿದ್ದೇನೆ. ಈ ವಿಡಿಯೋನ ಹಾಕ್ಲಿಲ್ಲ ಅಂದ್ರೆ ಎಂತ ಮಾಡುದು, ಅವ್ರು ನೋಡ್ತಿದ್ದಾರೆ. ಇವನು ನೋಡಿ ಮಂಗ, ಇವನು ಗೋಲಿ ಕಟ್ಟೆ ಅಂತ ಒಂದು ಫೇಮಸ್ ಪ್ಲೇಸ್ ಉಂಟು, ಅವನು ಅಲ್ಲಿ ಅವನು ಪುರ್ಕೋಡಿ ಅಂತ, ಇವನು ಪುರ್ಕೋಡಿ, ಇವನು ಕುರುಬ ಕುರುಬರ ಹಳ್ಳಿ, ನಾನು ತಡಂಬೈಲ್ ಮಂಗ್ಳೂರು, ನಾನು ಮಂಗ್ಳೂರು ಸುರಸರಿ ಅಲ್ಲಿ ನೋಡಿ, ಇದರಲ್ಲಿ ಝೂಮ್ ಮಾಡ್ಲಿಕ್ಕೆ ಆಗ್ತದ. ಫೈನಲಿ ಇವತ್ತು ನಾವು ಮನೆಗೆ ವಾಪಸ್ ಹೊರಡುವಂತ ಸಮಯ, ಎಲ್ಲರೂ ಅವ್ರವ್ರ ಗಾಡಿಗೆ ಏನೋ ಬ್ಯಾಗ್ ನ ತುಂಬಾ ಇದಾರೆ. ಬರ್ಬೇಕಾದ್ರೆ ಫ್ರೆಶ್ ಬಟ್ಟೆ, ಹೋಗ್ಬೇಕಾದ್ರೆ ಎಲ್ಲ ಗಬ್ಬ ಬಟ್ಟೆನೆ ಜಾಸ್ತಿ ಆಗಿದೆ. ಗಬ್ಬ ಬಟ್ಟೆ ಸಪರೇಟ್ ಆಗಿ ಇಟ್ಕೊಂಡಿದೀವಿ, ನಾವು ಫ್ರೆಶ್ ಬಟ್ಟೆ ಹಾಕಿದೀವಿ. ಅಯ್ಯೋ ಏನ್ ಸುಸ್ತಾಗಿದೆಯಲ್ಲ, ಚೆನ್ನಾಗಿ ಎಲ್ಲಿ ಕೊಡ್ಬೇಕು ಅಂದ್ರೆ ಖುಷಿ ಅನ್ನಿಸ್ತಾ ಇದೆ. ಕರೆಕ್ಟ್, ದಟ್ ಇಸ್ ಟ್ರೂ. ಕಾರಲ್ಲಿ ಬರ್ತೀರಾ ಬಸ್ ಅಲ್ಲಿ ಬರ್ತೀರಾ? ನಡಿಯಮ್ಮ ಅತ್ತಿದ್ದೀನಿ ಗಾಡಿಗೆ. ನಿಮ್ಗೆ ಟ್ರಿಪ್ ಎಲ್ಲ ಹೇಗ ಅನ್ನಿಸ್ತು? ಈ ತರದ ಟ್ರಿಪ್ ಇನ್ನ ಮಾಡ್ಬೇಕಾ? ಇನ್ನು ನೆಕ್ಸ್ಟ್ 500 ರೂಪಾಯಿ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಓಕೆನಾ? ಥ್ಯಾಂಕ್ ಯು ಫಾರ್ ಆಲ್ ದಿ ನೈಸ್ ಹಾಸ್ಪಿಟಾಲಿಟಿ, ಇಟ್ ಇಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಬೈ. ನನ್ ವಿಡಿಯೋ ನೋಡ್ಬೇಕು. ಓಕೆ, ಹೌದಾ? ಸೂಪರ್. ಹೌದಾ? ಸೂಪರ್. ಫುಲ್ ಸುಸ್ತಾಗಿ ಎನರ್ಜಿನೇ ಇಲ್ಲ ಗೊತ್ತಾ. ಸರಿ, ಇವಾಗ ಎಲ್ಲರೂ ಒಂದು ಲಂಚ್ ಪಾಯಿಂಟ್ ಹತ್ರ ಮೀಟ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅಪ್ಪ, ಇವಾಗ ಇನ್ನ 20 ನಿಮಿಷದಲ್ಲಿ ನಾವು ಲಂಚ್ ಸ್ಪಾಟ್ಗೆ ರೀಚ್ ಆಗ್ತೀವಿ. ಬಸ್ಸಲ್ಲಿ ಬರೋರು ಬಸ್ಸಲ್ಲಿ ಬರ್ತಾರೆ, ನಾವು ಆಬ್ವಿಯಸ್ಲಿ ಹಿಂಗೆ ಬಂದಿದ್ದೀವಿ, ನಾವು ಹೋಗ್ತಾ ಇದ್ದೀವಿ.
ಎಲ್ಲಾರು ಸಕಲೇಶ್ಪುರ ಎಲ್ಲಾರ್ಗೂ ಒಂದ್ ಸ್ವಲ್ಪ ದೂರ ಆಗುತ್ತೆ ಅಂದ್ರೂ ಒಟ್ಟಿಗೆ ಊಟ ಮಾಡಿ ಹೊರಡೋಣ ಅಂತ. ಸೊ ಅಲ್ಲಿ ಊಟ ಮಾಡಿ ಊರಿಗೆ ಹೋಗ್ತಾರೆ, ಬೆಂಗ್ಳೂರ್ಗೆ ಹೋಗೋರು ಬೆಂಗ್ಳೂರಿಗೆ. ಇವಾಗ ಬರ್ತಾ ಈ ಎಮ್ಮೆ ಕಾಟ ದೀಪು ಅಂದ್ರು ಎಮ್ಮೆ ತರ ಆಡ್ಬೇಡ ಅಂತ ಬೈತಾರಲ್ಲ ಅದು ಇದಕ್ಕೆ ಅಂತ. ಆಕ್ಚುಲಿ ಇವತ್ತು ನೋಡಿ ಗೊತ್ತಾಯ್ತು ಏನ್ ಬುದ್ಧಿನೆಲ್ಲ ಎಮ್ಮೆಗಳಿಗೆ. ಸಡನ್ ಆಗಿ ಬ್ರೇಕ್ ಹಾಕ್ದೆ ರಸ್ತೆನಲ್ಲಿ ಬರ್ತಾನೆ ಇದಾವೆ, ಇನ್ನ ಜಾಗನೇ ಬಿಡ್ತಾ ಇಲ್ಲ ಅಷ್ಟು ಅವ್ರ ಪಾಡಿಗೆ ಅವ್ರದೇ ರಸ್ತೆ ಅಂತ. ಸೈಡ್ ಹೋಗಲ್ಲ, ಏನು ಮಾಡಲ್ಲ, ಹಾರ್ನ್ ಹಾಕಿದ್ರು ನಾವೈನು ಎಮ್ಮೆ ತರ ಆಡ್ಬೇಡ ಅಂತ ಏನೇ ಕೇಳ್ತಾರೆ ತಲ್ಲ. ನನಗೆ ದೀಪು ಅಂದಿಲ್ಲ ಯಾವತ್ತು. ನಮ್ಮೆಲ್ಲರಿಗೂ ತುಂಬ ಡಿಫಿಕಲ್ಟ್ ಅನಿಸಿದ್ದು ಮಧ್ಯಾಹ್ನ ಊಟ ಹುಡುಕುವಂಥ ಕೆಲಸ. ಯಾಕೆ ಅಂದರೆ ನಾವು ಹೋಗಬೇಕಾಗಿರೋಂಥ ದಾರಿನಲ್ಲಿ ಎಲ್ಲೂ ರೆಸ್ಟೋರೆಂಟ್ಸ್ ಇರಲಿಲ್ಲ. ಇವರೆಲ್ಲ ಮಂಗಳೂರು ಹೋಗಬೇಕಾಗಿತ್ತು, ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಮಧ್ಯದಲ್ಲಿ ಸಕಲೇಶ್ಪುರದಲ್ಲಿ ಊಟಕ್ಕಂತ ಹಾಲ್ಟ್ ಆದರೆ ಒಂದು ಚೆನ್ನಾಗಿರುವಂಥ ರಿವ್ಯೂಸ್ ಇರುವಂಥ ರೆಸ್ಟೋರೆಂಟ್ಸ್ ಇರಲಿಲ್ಲ. ಇದ್ಯಾವುದೋ ರೆಸ್ಟೋರೆಂಟ್ಗೆ ಬಂದ್ವಿ ಚೆನ್ನಾಗಿರ್ಬೋದು ಅಂತ. ನಾರ್ತ್ ಮೀಲ್ ಆ್ಯಂಡ್ ಸೌತ್ ಮೀಲ್ನ ಆರ್ಡರ್ ಮಾಡಿದ್ವಿ, ಬಟ್ ತುಂಬ ಆ್ಯಾವ್ರೇಜ್ ಆಗಿತ್ತು. ಯಾಕೋ ಏನೋ ಇದಾದಮೇಲೆ ಎಲ್ಲರಿಗೂ ಒಂದು ಸ್ವಲ್ಪ ಫುಡ್ ಪಾಯ್ಸನಿಂಗ್ ಕೂಡ ಆಯಿತು, ಕೆಲವೊಬ್ರಿಗೆ ಹುಷಾರಿರಲಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್, ಬಟ್ ಎನಿವೇಸ್ ಇಲ್ಲಿ ಎಲ್ಲರ ಹತ್ರನೂ ಕೇಳ್ತಾ ಇದೆ ಹೇಗೆ ಅನ್ನಿಸ್ತು ನಿಮಗೆ ಟ್ರಿಪ್ ಅಂತ. ಎಲ್ಲರಿಗೂ ತುಂಬ ಖುಷಿ ಆಯಿತು, ಬಟ್ ಇವಾಗ ಬೇಜಾರಿದ್ದೀವಿ ಅಂತ ಹೇಳ್ತಾ ಇದ್ರು. ನಾರ್ತ್ ಮೀಲ್ಸ್ ಸೌತ್ ಮೀಲ್ಸ್ ಎಲ್ಲರಿಗೂ ಎರಡು ಆಪ್ಷನ್ಸ್ ಕೊಟ್ಟಿದ್ವಿ, ಸೊ ದಟ್ ಬೇಗ ಬೇಗ ಸರ್ವಿಸ್ ಆಗುತ್ತೆ. ಇನ್ನೇನು ಎಲ್ಲರೂ ಅವ್ರ ಮನೆಗೆ ಬೇಗ ಬೇಗ ಹೋಗ್ಬೇಕಲ್ವಾ. ಕಸಿನ ನೋಡಿದ್ರಲ್ವಾ ಎಲ್ಲರೂ ಅಮೌಂಟ್ ಅವನ ಹತ್ರ ಕೊಟ್ಟಿದ್ರು, ಸೊ ಹಾಗಾಗಿ ಹಿ ವಾಸ್ ರೆಸ್ಪಾನ್ಸಿಬಲ್ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ. ಸೊ ನೀವು ನೆಕ್ಸ್ಟ್ ಟೈಮ್ ಟ್ರಿಪ್ ಹೋದಾಗ ಈ ತರ ಮಾಡಿ ಈಸಿ ಆಗುತ್ತೆ ಫೈನಾನ್ಸ್ ನ ಮೇಂಟೈನ್ ಮಾಡೋದಕ್ಕೆ. ನಮ್ದೊಂದು ದೊಡ್ಡ ಎನರ್ಜೆಟಿಕ್ ಗಲಾಟೆ ಫ್ಯಾಮಿಲಿ ಇಲ್ಲಿಗೆ ಇವತ್ತಿನ ಈ ಒಂದು ವಿಡಿಯೋ ಮುಗೀತು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸೀರೀಸ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನೆನಪಿರಲಿ, ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್, ಬೈ. ಡ್ರೈವರ್ ಚೇಂಜ್ ಆದ್ರು ಒಂದೇ.